ಅಸೋಸಿಯೇಷನ್ ಸದಾ ದುಡಿತಾ ಇದ್ದೀವಿ. ಈ ವರ್ಷನೂ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಭಾಗವಹಿಸಿದ್ರೇ ಆ ಒಂದು ಸರ್ಟಿಫಿಕೇಟ್ಗೆ ನೀಟ್ಗೆ ತುಂಬಾ ಉಪಯೋಗ ಆಗುತ್ತೆ. ಮುಂದಿನ ಒಂದು ಕ್ರೀಡೆ ಸರ್ಟಿಫಿಕೇಟ್ ಅಂದರೆ ನ್ಯಾಷನಲ್ ಸರ್ಟಿಫಿಕೇಟ್, ಅದು ಯೂಸ್ ಆಗುವಂಥ ಸರ್ಟಿಫಿಕೇಟ್ ಆಗಿರೋದ್ರಿಂದ ಮಕ್ಕಳಿಗೆ ಒಂದು ಭವಿಷ್ಯದ ಒಂದು ತಿರುವನ್ನು ನೀಡುವ ಸಲುವಾಗಿ ಈ ಒಂದು ಅಸೋಸಿಯೇಷನ್ ಕೆಲಸ ಪೂರೈಸ್ತಾ ಇದೆ. ಈ ಒಂದು ಕ್ರೀಡೆಗಳು ತಮಗೆ ಕೊಟ್ಟಿರುವಂಥ ಎಲ್ಲ ಅದರಲ್ಲೇ ಈವೆಂಟ್ಸ್ ವೈಸ್ ಇದೆ ಕ್ರೀಡಾ ಈ ಕ್ರೀಡೆಕೂಟ 12ರಿಂದ 14ರವರೆಗೂ ಪಾಟ್ನಾದಲ್ಲಿ ನಡೀತಾ ಇದೆ. ಅದಕ್ಕೆ ಮುಂಚಿತವಾಗಿ ನಾವು ಜಿಲ್ಲಾ ಮಟ್ಟದಿಂದ ಕ್ರೀಡೆಗೆ ಆಯ್ಕೆ ಮಾಡ್ಕೊಂಡಿದ್ವಿ. ಇದು ಯಾವುದೇ ಕ್ರೀಡೆಕೂಟದಲ್ಲಿ ಬರೀ ಆಯ್ಕೆ ಮಾತ್ರ ಇರುತ್ತೆ. ಯಾಕಂತೇಳಿದ್ರೆ ಕೇವಲ 13 ಜನಕ್ಕೆ ಮಾತ್ರ ಚಾನ್ಸ್ ಕೊಟ್ಟಿದ್ದಾರೆ. 14 ವರ್ಷ ಕೆಳಪಟ್ಟವ್ರಿಗೆ ಮತ್ತು 16 ವರ್ಷ ಕೆಳಪಟ್ಟವ್ರಿಗೆ ಮಾತ್ರನೇ ಈ ಕ್ರೀಡೆ ಇರೋದ್ರಿಂದ ಇದರಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಅಲ್ಲಿ 3 ಜನ, ಇಲ್ಲಿ 2 ಜನ, ಅಲ್ಲಿ 3 ಜನ, ಇಲ್ಲಿ 4 ಜನನ ಆಯ್ಕೆ ಮಾಡಿಕೊಂಡು ನಾವು ಇದು ಮಾಡಬೇಕು. ಪ್ರತಿಭಾ ಕ್ರೀಡಾಪಟುಗಳಿಗೆ ಮಾತ್ರ ಇಲ್ಲಿ ಚಾನ್ಸ್ ಇದೆ. ಎಲ್ರಿಗೂ ಅಂಥ ಒಂದು ಚಾನ್ಸ್ ಸಿಗೋದಿಲ್ಲ. ಎಲ್ಲ ಒಬ್ಬೊಬ್ಬರು ಏನಿಲ್ಲ ಅಂದ್ರೂ 3 ಇವೆಂಟ್ ಆಗಲಿ 4 ಇವೆಂಟ್ಗಳು ನಡೆಸಿದ್ರೆ ಮಾತ್ರ ಅದರಲ್ಲಿ ವಿಜೇತರಾಗಿ ಒಳ್ಳೆ ಗುಡ್ ಬೆಸ್ಟ್ ಟೈಮ್, ಬೆಸ್ಟ್ ಥ್ರೋ, ಬೆಸ್ಟ್ ಜಂಪ್ ಯಾರ್ದು ಇದೆಯೋ ಅವರನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ರಾಷ್ಟ್ರೀಯ ಮಟ್ಟಕ್ಕೆ ಕಳಿಸೋದಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನೇಮ್ ಲಿಸ್ಟ್ ಬೇಕಾಗಿದೆ, ವಿನ್ನರ್ಸ್ ಲಿಸ್ಟು, ವಿನ್ನರ್ಸ್ಗಿಂತ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳ್ಬೋದು. ಆ ಲಿಸ್ಟ್ ಬರ್ತಿದ್ದಂಗೆ ನಾವು ರಿಸರ್ವೇಷನ್ ಪ್ರೋತ್ಸಾಹನ ಇದು ಮಾಡ್ತಿದ್ದೀವಿ. ಅವ್ರಿಗೆ ಬೇಕಾಗಿರ್ತಕ್ಕಂಥ ನಾವು ನಮ್ಮ ಪ್ರಯತ್ನಗಳು ಈ ವರ್ಷ ಅವ್ರಿಗೆ ದ್ರಾಕ್ಷಿ ಹುಟ್ಟು, ಕಲರ್ಸು, ಶೂಸು ಕೊಟ್ಟು, ಟ್ರೈನಲ್ಲಿ ಊಟದ ವ್ಯವಸ್ಥೆ, ಬರುವಾಗ ಊಟದ ವ್ಯವಸ್ಥೆ, ಅಲ್ಲಿ ಪಾಟ್ನಾದಲ್ಲಿ ಅವರೇ ಊಟದ ವ್ಯವಸ್ಥೆ ಕೊಡ್ತಾರೆ. ಮತ್ತು ಈ ರೀತಿ ಇರೋದ್ರಿಂದ ನಾವು ಇದಕ್ಕೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಷ್ಟು ಖರ್ಚು ವೆಚ್ಚಗಳಾಗುತ್ತೆ ಅದರ ಬಗ್ಗೆ ಪೂರ್ಣ ವಿವರವನ್ನು ನಮ್ಮ ಕಾರ್ಯದರ್ಶಿಗಳು ಹೇಳ್ತಾರೆ. ಈ ಒಂದು ಕ್ರೀಡೆಗೆ ತಾವು ಬರಬೇಕು, ಪ್ರೋತ್ಸಾಹ ಕೊಡಬೇಕು, ನಮ್ಮ ಜಿಲ್ಲೆ ಕ್ರೀಡಾಪಟುಗಳು ಅಭಿವೃದ್ಧಿ ಆಗೋದಕ್ಕೆ ತಮ್ಮ ಮುಖ್ಯವಾದ ಮುಖ್ಯ ಕಾರಣ ನೀವೇನೆ. ಯಾಕಂತೇಳಿದ್ರೆ ಎಲ್ಲೋ ಇರ್ತಕ್ಕಂಥ ಪ್ರತಿಭೆನ ಗುರುತಿಸ್ಬೇಕು ಅಂದರೆ ಅವ್ರು ಬಂದು ಇಲ್ಲಿ ಭಾಗವಹಿಸಿದ್ರೆ ಮಾತ್ರನೇ ನಾವು ಅವರನ್ನು ಆಯ್ಕೆ ಮಾಡಿಕೊಂಡು ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಪತ್ರಿಕೆಗಳಲ್ಲಿ ಪ್ರಕಟಣೆ ಆದ ನಂತರ ಅವರು ಇವರು ಓದ್ತಾರೆ, ಓದಿ ತಿಳಿಸ್ತಾರೆ ಈ ಥರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕ್ರೀಡೆ ಇಷ್ಟನೇ ತಾರೀಕು ಇದೆ ಅಂತೇಳಿ ಮೊನ್ನೆ ಉಪನಿರ್ದೇಶಕರವ್ರಿಗೆ ಮಾರ್ಗದರ್ಶನ ಕೊಟ್ಟು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳು ಭಾಗವಹಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಈ ಒಂದು ಕ್ರೀಡೆಗೆ ತಾವುಗಳು ಇಷ್ಟು ವರ್ಷನೂ ನಮ್ಮ ಬೆನ್ನೆಲುಬಾಗಿ ನಮ್ಮನ್ನ ಪ್ರೋತ್ಸಾಹಿಸಿದ್ರ ಅದೇ ರೀತಿ ಈ ವರ್ಷನೂ ನಮ್ಮ ಬೆನ್ನೆಲುಬಾಗಿದ್ದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ.